ಹತ್ತೂರು ಬೈಲಲ್ಲಿ ದೈವದ ಕಾರಣಿಕ. ಕರಾವಳಿಯ ತುಳುವ ಜನರು ಆಧುನಿಕ ಕಾಲದಲ್ಲಿಯೂ ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಾವು ನಂಬಿದ ದೈವ ದೇವರುಗಳ ನಂಬಿಕೆ ಬಿಟ್ಟಿಲ್ಲ. ಇದಕ್ಕೆ ಪೂರಕವೆಂಬಂತೆ ಅನೇಕ ಕಡೆ ದೈವದ ಕಾರಣಿಕ ಆಗಿಂದಾಗೆ ತೋರಿ ಬರುತ್ತಿರುತ್ತದೆ. ಅಂಥ ಒಂದು ಕ್ಷೇತ್ರದಲ್ಲಿ ಹತ್ತೂರು ಬೈಲು ಮಹಾಗಣಪತಿ ಮಂದಿರವೂ ಒಂದು. ಹತ್ತೂರು ಬೈಲು ಮಹಾಗಣಪತಿ ದೇವಳ ಮೂಲ್ಕಿ 9 ಮಾಗಣೆಗೆ ಸಂಬಂಧಿಸಿದ ಮಂದಿರ. ಅತ್ಯಂತ ಕಾರಣಿಕದ ಕ್ಷೇತ್ರವಾದ ಇಲ್ಲಿ ಬೈಲ ಪಂಜುರ್ಲಿ ದೈವ ನೆಲೆ ನಿಂತಿದ್ದು ಕಾರಣಿಕ ತೋರಿಸುತ್ತದೆ. ವರ್ಷಂಪ್ರತಿ ನಡೆಯುವ ನೇಮದಲ್ಲಿ ಮಹಾಗಣಪತಿ ಮಂದಿರದ ಗಡಿ ಪ್ರಧಾನರಾದ ಬೈಲು ಉಡುಪ ಮತ್ತು ಬೊಟ್ಟು ಉಡುಪರನ್ನು ತನ್ನ ಕಾರಣಿಕ ಶಕ್ತಿಯಿಂದ ಪ್ರಜ್ಞೆ ತಪ್ಪುವಂತೆ ಮಾಡುವುದು ಇಲ್ಲಿನ ವಿಶೇಷ. ನೇಮದ ಸಂದರ್ಭ: ಹತ್ತೂರು ಬೈಲು ಚಾವಡಿಯಲ್ಲಿ ಬೈಲು ಉಡುಪರು ಮತ್ತು ಬೊಟ್ಟು ಉಡುಪರು ಕುಳಿತುಕೊಂಡಿರುತ್ತಾರೆ. ಚಾವಡಿಯ ಮುಂಭಾಗ ಕೊಡಿಯಡಿ ಇರುತ್ತದೆ. ಸಂಪ್ರದಾಯದಂತೆ ಪಂಜುರ್ಲಿ ದೈವದ ನೇಮ ಪ್ರಾರಂಭವಾಗುತ್ತದೆ. ಮೊದಲ ಹಂತದಲ್ಲಿ ಪಂಜುರ್ಲಿ ದೈವ ಮೊಗ ಧರಿಸಿ ನೇಮ ಪ್ರಾರಂಭವಾಗಿ ಮೊಗ ಇಳಿಸುವ ತನಕದ ಪ್ರಥಮ ಹಂತ ಮುಗಿಯುತ್ತದೆ. ಆನಂತರ ದೈವ ಕಲಾವಿದ ತಾಸೆ ವಾದ್ಯ ಬ್ಯಾಂಡ್ಗೆ ಕುಣಿಯುತ್ತಾನೆ. ಮುಂದುವರಿಯುತ್ತಾ ದೈವ ಕಲಾವಿದನಿಗೆ ಆವೇಶ ಹೆಚ್ಚಾಗುತ್ತದೆ. ಈ ಸಂದರ್ಭ ಚಾವಡಿಯಲ್ಲಿ ಬೈಲು ಮತ್ತು ಬೊಟ್ಟು ಉಡುಪರು ಭಕ್ತಿ ಭಾವದಿಂದ ಮಂತ್ರ ಉಚ್ಚರಿಸುತ್ತಾ ಕುಳಿತಿರುತ್ತಾರೆ. ಪಂಜುರ್ಲಿ ದೈವಕ್ಕೆ ಆವೇಶ ಹೆಚ್ಚಾಗುತ್ತಾ ಮುಂದುವರಿದು ಉಡುಪರಿಬ್ಬರು ಕುಳಿತ ಚಾವಡಿ ಮುಂಭಾಗದ ತನ್ನ ಕೈಯಲ್ಲಿರುವ ಆಯುಧ ಮುಂದೆ ಬೀಸುತ್ತದೆ. ಆಗ ಬೈಲು ಉಡುಪರು ಹಿಮ್ಮುಖವಾಗಿ ಬಿದ್ದು ಪ್ರಜ್ಞೆ ತಪ್ಪುತ್ತಾರೆ. ದೈವ ಕಲಾವಿದ ಇನ್ನೊಂದು ಬಾರಿ ಇದೇ ರೀತಿ ಪುನರಾವರ್ತಿಸುವಾಗ ಬೊಟ್ಟು ಉಡುಪರು ಇದೇ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಸುಮಾರು 5 ನಿಮಿಷ ಪ್ರಜ್ಞೆ ತಪ್ಪಿರುತ್ತಾರೆ. ಆನಂತರ ಮುಖಾಲ್ದಿಯವರ ಕೋರಿಕೆಯಂತೆ ಪಂಜುರ್ಲಿ ದೈವ ಉಡುಪರಿಬ್ಬರನ್ನು ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತದೆ.